ಬಿಟ್ಟಣ, ಇಷ್ಟು ವಯಸ್ಸಾಯ್ತಲ್ಲ ಇನ್ನೂ ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಅಯ್ಯಯ್ಯೋ, ಸಂಸಾರ ತಾಪತ್ರಯ ಬೇಡ ಅಂತ. ಓ, ಆಂಜನೇಯನ ಭಕ್ತನ? ಹಾಗಲ್ಲಪ್ಪ, ಹಣೆ ಬರಹದ ಭಕ್ತ. ಹಳ್ಳಿಲಿ ನಮ್ಮಪ್ಪ ಅಮ್ಮ ಇಬ್ರೂ ಇದ್ದಾರೆ, ಇಬ್ರಿಗೂ ವಯಸ್ಸಾಗಿದೆ. ಏನ್ ಹೇಳಿದ್ರು ಸಿಟಿಗೆ ಬರೋಲ್ಲ ಅಂತಾರೆ. ನಾನ್ ಇಲ್ಲಿ ದುಡಿದು ಅವ್ರಿಗೆ ಹಣ ಕಳಿಸ್ಬೇಕು. ಬರೋದ್ ಮೂರ್ ಕಾಸು, ಕೋಣೆ ತುಂಬಾ ಹಾಸು ಅನ್ನೋ ಹಾಗೆ ಅವ್ರಿಗೂ ದುಡ್ಡು ಕಳಿಸಿ ಇಲ್ಲೂ ಸಂಸಾರ ನಡೆಸ್ಬೇಕು ಅಂದ್ರೆ ಕಷ್ಟ ಅಲ್ವಾ? ಕರೆಕ್ಟ್. ನಾಳೆ ಮನೆ ತುಂಬಾ ಮಕ್ಕಳಾಗ್ಬಿಟ್ರೆ ನಿನ್ ಗತಿ ಗೋವಿಂದ ಗೋವಿಂದ. ಅದಕ್ಕೆ ಹೀಗಿರೋದ್ರಲ್ಲೇ ಕಾಣ್ತಾ ಇದ್ದೀನಿ ಆನಂದ. ಒಬ್ಬೊಬ್ಬರದು ಒಂದೊಂದ್ ಕತೆ ಆಗೋಯ್ತು. ಕಿಟಣ, ಏನ್ತಮ್ಮ? ಎಲ್ಲಾದ್ರೂ ಒಂದ್ ಪಾರ್ಟ್ ಟೈಮ್ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಅಲ್ಲ, ಮೊನ್ನೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತಂದೆ. ಅಷ್ಟ್ ಸಾಕ? ಇವತ್ ಒಂದೊಂದ್ ಪದಾರ್ಥದ ಬೆಲೆನು ಮೋಡ ಮುಟ್ತಾ ಇದೆ. ಪುಸ್ತಕ ತಗೋಬೇಕು, ಬಟ್ಟೆ ಹೊಲ್ಸ್ಕೋಬೇಕು. ಬಟ್ಟೆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಶಿವು? ನಂದೆ ಹಾಕೋ. ಅದಕ್ಕಲ್ಲ ಕಿಟಣ, ನಾನು ಅಲ್ಪ ಸ್ವಲ್ಪ ದುಡಿದ್ರೆ ಹುಡುಗಂಜಿ ಆದ್ರೂ ಮನೆ ಭಾರ ಕಡಿಮೆ ಆಗುತ್ತಲ್ಲ. ಅಲ್ಲ, ಪಾರ್ಟ್ ಟೈಮ್ ಕೆಲಸನೂ ಮಾಡ್ಕೊಂಡು ಓದೋದು ಅಂದ್ರೆ ತೊಂದರೆ ಆಗೋದಿಲ್ವಾ ನಿಂಗೆ? ನನಗೇನು ತೊಂದರೆ ಆಗಲ್ಲ, ದಯವಿಟ್ಟು ನನಗೊಂದು ಕೆಲಸ ಕೊಡ್ಸು ಪ್ಲೀಸ್. ಅವರ ಮನೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾನು ಕಾಲೇಜಿಗೆ ಸೇರಿದ್ದೀನಿ, ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನನ್ನ ವಿಚಾರ ನೀವೇನೂ ಯೋಚನೆ ಮಾಡಬೇಡಿ, ಸುಖವಾಗಿದ್ದೀನಿ. ಹುಡುಗ ಎಲ್ಲೋದ್ರೂ ಬದುಕೋತಾನೆ, ಅದೃಷ್ಟವಂತ. ಎಲ್ಲೇ ಇದ್ರೂ ಜನರ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಿಬಿಡ್ತಾನೆ. ಎಲ್ಲ ಪಾರ್ವತಿಪತಿಯ ಕೃಪೆ. ನೋಡಪ್ಪ, ನಾಳೆಯಿಂದ ಈ ಅಡ್ರೆಸ್ಗೆಲ್ಲ ಪೇಪರ್ ಹಾಕ್ಬೇಕು. ಆಯ್ತು ಸರ್, ಥ್ಯಾಂಕ್ಸ್. ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಶಿವು, ಇರೋದು ಒಂದೇ ವಾಹನ. ನಾನ್ ಡ್ಯೂಟಿಗೆ ಹೋಗಕ್ ಮುಂಚೆ ನೀನ್ ಪೇಪರ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ಬೇಕು. ಆಯ್ತು ಕಿಟಣ, ಬನ್ನಿ ನಡಿ. ತಪ್ಪೇನು, ಖರ್ಚಿಗೆ ಹಣ ಬೇಕಲ್ಲ. ಶಿವು, ಒಳಗ್ ಬಂದು ಕಾಫಿ ಕುಡ್ಕೊಂಡು ಹೋಗಪ್ಪ. ಇಲ್ಲಮ್ಮ, ತುಂಬಾ ಮನೆ ಪೇಪರ್ ಹಾಕ್ಬೇಕು, ಇನ್ನೊಂದ್ಸಲ ಬರ್ತೀನಿ. ಸೋದರತೆಗೂ ಸೋದರ ಸೊಸೆಗೂ ಭಿಕಾರಿಗಳನ್ನ ಭಿಕ್ಷಕರನ್ನ ಕಂಡ್ರೆ ಅದೇನ್ ಪ್ರೀತಿನೋ. ಶ್ರೀಕಾಂತ್, ನಿನಗೆ ಮನೆ ಹೊಟ್ಟಿದ್ಯಾ? ಕಾರ್ನಲ್ಲಿ ಓಡಾಡ್ತಿದ್ಯಾ? ಅವನು ಗುಡಿಸ್ಲಲ್ಲಿ ಹುಟ್ಟಿದ, ಬಡತನದಲ್ಲಿದ್ದಾನೆ. ಅಕಸ್ಮಾತ್ ನೀನೇ ಏನಾದ್ರೂ ಅವ್ರ ತಾಯಿ ಹೋಟೆಲ್ ಹುಟ್ಟಿದ್ರೆ ಏನಾಗಿರ್ತಿದ್ದೆ ಅದನ್ನ ಯೋಚನೆ ಮಾಡು. ನಾನ್ ಯಾಕೆ ಅವ್ರ ತಾಯಿ ಹೋಟೆಲ್ ಹುಟ್ಲಿ? ನಂದೇನ್ ತಿರುಪೆ ಜಾತ್ಕಾನ? ನಿನ್ನ ಶ್ರೀಮಂತರ ಜೊತೆ ಹೋಲಿಸಿದ್ರೆ ನಿಂದು ತಿರುಪೆ ಜಾತ್ಕಾನೆ. ಯಾರು ಬಯಸಿ ಬಡತನದಲ್ಲಿ ಹುಟ್ಟೋದಿಲ್ವೋ, ಹುಟ್ಟು ಅನ್ನೋದು ಚಾನ್ಸ್ ಅಷ್ಟೇ. ಏನು, ಅವನ್ ತುಂಬಾ ವಯಸ್ಕೊಂಡು ಮಾತಾಡ್ತಿದ್ಯಲ್ಲ. ನಾನು ಗುಣಕ್ ಬೆಲೆ ಕೊಡೋಳು ಅದಕ್ಕೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.